ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಮತ್ತೆ ಕೊರೋನಾ ಒಂದು ಕಾಟ ಹೆಚ್ಚಾಗಿರುವಂಥದ್ದು, ಈ ಕುರಿತು ಎಲ್ಲ ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ SSLC ಒಂದು PUC 2023 ಒಂದು ಪರೀಕ್ಷೆಗಳಿಂದ ಬಲ SSLC ಫಸ್ಟ್ PUC ಸೆಕೆಂಡ್ PUC ಒಂದು ಪರೀಕ್ಷೆಗಳು, ಈ ಪರೀಕ್ಷೆಗಳು ರದ್ದಾಗುತ್ತಾ ಅಥವಾ ಪರೀಕ್ಷೆನ ಮಾಡ್ತಾರೆ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಿ, ಈ ಕುರಿತು ವಿಡಿಯೋ ಮಾಡಿ ತಿಳಿಸ್ಕೊಡಿ ನಮಗೆ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾ ಲಿಂಕ್ ಇರುತ್ತೆ, ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ ಅಪ್ಲೋಡ್ ಆಗ್ತಿರುತ್ತೆ. ನಿಮಗೆ ಏನಾರ ಡೌಟ್ ಇದ್ರೆ ಅಲ್ಲಿಗೆ ನಮಗೆ ಮೆಸೇಜ್ ಮಾಡ್ಬೋದು, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ KV ಅಪ್ಡೇಟ್ಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಥಾಪನೆ ಆಗಿದ್ದು, ಅಲ್ಲಿ ಎಲ್ಲ ಕ್ಯಾಟಗರಿಯ ವೀಡಿಯೋಸ್ಗಳು, ಅಪ್ಡೇಟ್ಸ್ಗಳು, ಏನು ಪ್ರೆಸೆಂಟ್ ಒಂದು ಸಿಚುವೇಶನ್ಗೆ ಪ್ರಚಲಿತ ಘಟನೆಗಳ ಕುರಿತು ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತೇವೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಕೊಟ್ಟಂಥ ಬೆಂಬಲವನ್ನು KV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡ್ಕೊಂಡು ಬೇಗನೆ ವೀಡಿಯೋಸ್ನ ನೀವು ನೋಡ್ಬೋದು. ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ಚಾನಲ್ ಪೇಜಲ್ಲಿ ನಿಮಗೆ ಚಾನಲ್ ಸಿಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋ ನೋಡೋಣ, ಬನ್ನಿ. ವಿಶ್ವದಾದ್ಯಂತ ಕೊರೋನಾ ಸೋಂಕು ಹೋಗೇ ಬಿಡ್ತು ಅನ್ನೋಷ್ಟರಲ್ಲಿ ಈಗ ಮತ್ತೆ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇರುವಂಥದ್ದು ವಿಶ್ವದಾದ್ಯಂತ ಈ ಕುರಿತು ಇವಾಗ ಚರ್ಚೆಗಳಾಗ್ತಿರುವಂಥದ್ದು. ಕೋವಿಡ್ನಲ್ಲಿ ಏನು ಚೀನಾ ಏನು ಮುಂದೆ ಇರುವಂಥದ್ದು, ಇವಾಗಿನ ಒಂದು ಸಿಚುವೇಶನ್ನ ಕುರಿತು ಮಾಹಿತಿಗಳು ಬರ್ತಾ ಇದ್ದು, ಕೋವಿಡ್ನ ಒಂದು ಸಂಖ್ಯೆ ಚೀನಾದಲ್ಲಿ ಯಥೇಚ್ಛವಾಗಿ ಹೇರಳವಾಗಿದ್ದು, ಅಲ್ಲಿ ಏನು ತುಂಬಾ ಒಂದು ಸಮಸ್ಯೆಗಳಾಗ್ತಿದೆ ಅಂತ ಮಾಹಿತಿಗಳಿದ್ದು, ಈ ಕುರಿತು ವಿಶ್ವದಾದ್ಯಂತನೂ ಕೂಡ ಇವಾಗ ಚರ್ಚೆ ಆಗ್ತಾ ಇದೆ. ಈ ಕುರಿತು ನಿನ್ನೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಸಭೆಯನ್ನು ನಡೆಸಿಬಿಟ್ಟು ಎಲ್ಲ ಒಂದು ರಾಜ್ಯಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ಆಸ್ಪತ್ರೆಗಳನ್ನೆಲ್ಲವನ್ನು ಸನ್ನದ್ಧಗೊಳಿಸಿ ಇಟ್ಕೊಂಡಿರಿ, ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಇವಾಗ ಒಂದು ಕೋವಿಡ್ನ ಒಂದು ಮುನ್ನೆಚ್ಚರಿಕೆ ಕ್ರಮಗಳು, ವ್ಯಾಕ್ಸಿನೇಷನ್ ಹಾಕ್ಸ್ಕೋತಾ ಇರಿ, ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ಗೆ ಏನು ಒತ್ತನ್ನು ಕೊಡಿ ಎಲ್ಲ ರಾಜ್ಯಗಳು, ಮತ್ತು ಮಾಸ್ಕನ್ನು ಆದಷ್ಟು ಏನು ಕ್ರಮವಹಿಸಗಳು, ಎಲ್ಲ ಕಡೆಯೂ ಮಾಸ್ಕನ್ನು ಹಾಕಿಕೊಳ್ಳುವಂತೆ ನೋಡಿಕೊಳ್ಳಿ. ಈ ಕುರಿತು ಎಲ್ಲ ಒಂದು ಸೂಚನೆಗಳನ್ನು ಕೊಟ್ಟಿರುವಂಥದ್ದು, ಆರೋಗ್ಯ ಇಲಾಖೆಯವರು ಕೂಡ ಈ ಕುರಿತು ನೋಟಿಫಿಕೇಶನ್ಗಳನ್ನು ಸುತ್ತೋಲೆಗಳನ್ನು ಹೊರಡಿಸಿರುವಂಥದ್ದು, ಗೈಡ್ಲೈನ್ಸನ್ನು ಕೂಡ ಬಿಟ್ಟಿರುವಂಥದ್ದು. ಇವಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕುರಿತು ಹೆಚ್ಚಿಗೆ ಒಂದು ಚರ್ಚೆಗಳು ಕೋವಿಡ್ನ ಹೆಚ್ಚಳದ ಕುರಿತು ಆಗ್ತಾ ಇದ್ದು, SSLC ಒಂದು PUC ಒಂದು ಪರೀಕ್ಷೆಗಳು ಇವಾಗ 2023 ನಡೀತಿದ್ದಲ್ಲ, ಈಗ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಆಗಿರುವಂಥದ್ದು ಕೋವಿಡ್ನ ಸಂಖ್ಯೆ ಮತ್ತೆ ಹೆಚ್ಚಳವಾಗಿದೆ, ಈ ಒಂದು ಪರೀಕ್ಷೆಗಳನ್ನು ರದ್ದು ಮಾಡ್ತಾರೆ. ಸೊ ಯಾವ ರೀತಿ ಆಗುತ್ತೆ ಪರೀಕ್ಷೆಯನ್ನು ನಡೆಸ್ತಾರೆ, ಯಾಕಂದರೆ ಇಷ್ಟು ದಿನ ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೀತಿರೋದ್ರಿಂದ ಪರೀಕ್ಷೆ ಮಾಡ್ತಾರೆ ಅಂದ್ಬಿಟ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಭ್ಯಾಸನ ಮಾಡ್ತಾ ಇದ್ರು. ಈಗ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಬಂದಿರುವಂಥದ್ದು, ಪರೀಕ್ಷೆಗಳು ನಡೆಯುತ್ತಾ ಇಲ್ವಾ, ಸೊ ಏನಾಗುತ್ತೆ ಕಳೆದ ಹಿಂದಿನ ವರ್ಷಗಳಲ್ಲಿ ನಡೆದಂತೆಯೇ ಏನು ಕೋವಿಡ್ನ ಒಂದು ಕಾರಣ ಇಟ್ಕೊಂಡು ಪರೀಕ್ಷೆ ಇಲ್ದೇ ಪಾಸ್ ಮಾಡ್ತಾರಾ? ಸೊ ಯಾವಾಗೆ ಅಂತಂದ್ಬಿಟ್ಟು SSLC PUC ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಇರುವಂಥದ್ದು, ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಕುರಿತು ಡೌಟ್ಗಳಿರುವಂಥದ್ದು. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಏನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಏನು ಪರೀಕ್ಷೆಗಳನ್ನ ರದ್ದು ಮಾಡೋದಾಗಲಿ, ಶಾಲೆಗಳನ್ನು ರದ್ದು ಮಾಡೋದಾಗಲಿ, ಈ ಕುರಿತು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಯಾಕಂದರೆ ಅಷ್ಟು ಒಂದು ಪ್ರಮಾಣ, ಕೋವಿಡ್ನ ಪ್ರಮಾಣ ಇನ್ನೂ ಹೆಚ್ಚಳ ಆಗಿಬಿಟ್ಟು ಕರ್ನಾಟಕ ರಾಜ್ಯದಲ್ಲೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸದ್ಯಕ್ಕಿರುವ ಮಾಹಿತಿಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಎಂದಿನಂತೆ ವೇಳಾಪಟ್ಟಿಯನ್ನು ನಿಗದಿ ಮಾಡಿದಾರಲ್ಲ, ಅದರ ಪ್ರಕಾರ ಪರೀಕ್ಷೆಗಳನ್ನು ಮಾಡ್ತಾರೆ. ಪರೀಕ್ಷೆ ಇಲ್ಲದೆ ಅಂತ ಪಾಸ್ ಅಂತೂ ಮಾಡೋದಿಲ್ಲ, ಏನಾದರೂ ಕೂಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತೂ ಮಾಡೇ ಮಾಡ್ತಾರೆ. ಸೊ ದಿನಾಂಕ ಬೇಕಾದ್ರೆ ಏನಾದರೂ ತುಂಬ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ದಿನಾಂಕವನ್ನು ಮುಂದೂಡಬೇಕು ಹೊರತು, ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಯಾವುದೇ ಮುಂದೂಡಿಕೆ ಏನಾಗಿಲ್ಲ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಿಗದಿಯಂತೆ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಕಡೆ ಗಮನ ಕೊಡಿ, ಎಲ್ಲರೂ ಕೂಡ ಓದ್ತಾರೆ, ಚೆನ್ನಾಗಿ ಮಾರ್ಕ್ಸ್ನ ತೆಗೆದುಕೊಳ್ಳಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ದರೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ.